ಎಲ್ರಿಗೂ ನಮಸ್ಕಾರ, ಸುಮಧುರ ಕಿಚನ್ಗೆ ಸ್ವಾಗತ. ಈ ದಿನ ನಾನು ಈವ್ನಿಂಗ್ ಚಾಟ್ಸ್ ಆಗಿ ಸ್ವೀಟ್ ಕಾರ್ನ್ ಮಸಾಲ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಹೇಗೆ ಸಿಂಪಲ್ ಆಗಿ ತುಂಬ ಬೇಗ ಈಸಿಯಾಗಿ ಮಾಡೋಂಥದ್ದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಈಗ ಮೊದಲಿಗೆ ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು ಸ್ವೀಟ್ ಕಾರ್ನು. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಮತ್ತೆ ಫ್ರೈ ಮಾಡಬೇಕಾಗುತ್ತೆ. ಮತ್ತೆ ಒಂದು ಅರ್ಧ ನಿಂಬೆಹಣ್ಣು ಸಾಕು, ಇಷ್ಟೊಂದು ಬೇಡ. ಮತ್ತೆ ಬೆಣ್ಣೆ ತಗೊಂಡಿದ್ದೀನಿ, ಚಾಟ್ ಮಸಾಲ, ಉಪ್ಪು ಸ್ವಲ್ಪ ರುಚಿಗೆ, ಅಚ್ಚಕಾರದ ಪುಡಿ ಮತ್ತೆ ಗರಂ ಮಸಾಲ. ಈಗ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಆಲ್ರೆಡಿ ಬೆಂದಿದೆ, ಸ್ವಲ್ಪ ಬಿಸಿ ಆದ್ರೆ ಸಾಕು. ಇದನ್ನ ಸ್ಟೀಮ್ನಲ್ಲಿ ಬೇಯಿಸ್ಕೊಂಡ್ರು ಪರವಾಗಿಲ್ಲ. ನಾನು ಫಸ್ಟ್ ಇದನ್ನ ಎಲ್ಲ ಸುಲಿದು ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ. ನೀವು ಸ್ಟೀಮ್ನಲ್ಲಿ ಸುಲಿದ್ಬಿಟ್ಟು ಇದನ್ನೆಲ್ಲ ಬಿಡ್ಬಿಡಿಯಾಗಿ ಸುಲಿದು ನೀರೆಲ್ಲ ಸ್ಟೀಮಲ್ಲಾದರೂ ಬೇಯಿಸ್ಕೋಬೋದು. ನೋಡಿ, ಈಗ ಬಿಸಿಯಾಗಿದೆ. ಆಲ್ರೆಡಿ ನಾವು ಬೇಯಿಸಿರೋದ್ರಿಂದ ಬಿಸಿ ಇರುತ್ತೆ, ಅದೇ ನಾವು ಸರ್ವ್ ಮಾಡೋಷ್ಟರಲ್ಲಿ ಬಿಸಿ ಎಲ್ಲ ಆರೋಗ್ಬಿಟ್ಟಿರುತ್ತೆ. ಅದಕ್ಕೆ ಸ್ವಲ್ಪ ಬಿಸಿ ಮಾಡಿ ಸರ್ವ್ ಮಾಡಿದ್ರೆ ತಿನ್ನೋದಕ್ಕೆ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿರುತ್ತೆ. ಮತ್ತೆ ಇದು ಟೀ ಕಾಫಿ ಜೊತೆ ಸಂಜೆ ಟೈಮು ಮಕ್ಕಳು ದೊಡ್ಡವ್ರಿಗೆ ಎಲ್ಲ ಕೊಡ್ಬೋದು, ಮಕ್ಕಳು ತುಂಬ ಇಷ್ಟಪಡ್ತಾರೆ. ಈಗ ಈ ಹಂತದಲ್ಲಿ ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ಉಪ್ಪು ಸ್ವಲ್ಪ ಹಾಕಿದ್ದೀನಿ, ಅದೇನು ಫ್ರೈ ಮಾಡೋದೇನು ಬೇಕಾಗಿಲ್ಲ, ಮಿಕ್ಸ್ ಆಗೋವರೆಗೂ ಮಾತ್ರ 1 ನಿಮಿಷ ಮಿಕ್ಸ್ ಮಾಡೋಣ. ಈಗ ಇದು ಫ್ರೈ ಆಗಿದೆ ಸಾಕಿತ್ತು, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಬಟರ್ ಹಾಕ್ತಾ ಇದ್ದೀನಿ, ಒಂದು 1/4 ಟೀಸ್ಪೂನ್ ಅಷ್ಟು. ಇದು ಬಿಸಿಯಲ್ಲಿ ಏನು ಫ್ರೈ ಮಾಡೋದು ಬೇಡ, ಇಲ್ಲಿ ಕೆಳಗಡೆ ಇಳಿಸ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸಾಕು. ಇದ್ರ ಬದಲು ತುಪ್ಪ, ಬೆಣ್ಣೆ ಬದಲು ತುಪ್ಪನಾದರೂ ಹಾಕೋಬೋದು. ಈಗ ಕೊನೆಯಲ್ಲಿ ನಿಂಬೆ ರಸ ಹಾಕ್ಕೊಳ್ಳೋಣ. ಹುಳಿ ತಿನ್ನೋರು ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಹಾಕೋಬೋದು, ಹುಳಿ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಖಾರ ನಿಮ್ಗೆ ರುಚಿಗೆ ತಕ್ಕಂತೆ ಇನ್ನು ಸ್ವಲ್ಪ ಬೇಕು ಅಂತಂದ್ರೆ ಖಾರನೂ ಹಾಕೋಬೋದು. ನೋಡಿ, ಈಗ ಇದು ರೆಡಿ ಆಗಿದೆ. ಇಷ್ಟೇ ಇದು. ಮನೇಲಿ ಮಕ್ಕಳು ಏನಾದ್ರೂ ಹೊರಗಡೆ ತಿಂಡಿ ಬೇಕು ಅಂತ ಕೇಳ್ತಿರ್ತಾರೆ, ಆಗ ಈ ತರ ನಾವು ಮನೆಯಲ್ಲೇ ಬಿಸಿ ಬಿಸಿಯಾಗಿ ಫ್ರೆಶ್ ಆಗಿ ಮಾಡ್ಕೊಳ್ಳೋದ್ರಿಂದ ರುಚಿಯಾಗೂ ಇರುತ್ತೆ, ಶುಚಿಯಾಗೂ ಇರುತ್ತೆ. ನೋಡಿ, ಈಗ ಸ್ವೀಟ್ ಕಾರ್ನ್ ಮಸಾಲ ರೆಡಿ ಆಗಿದೆ. ಈಗ ನಾನು ಸರ್ವಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ತುಂಬ ಬೇಗನೆ ಆಗುತ್ತೆ. ಈಗ ಸ್ಪೈಸಿ ಸ್ವೀಟ್ ಕಾರ್ನ್ ಮಸಾಲ ರೆಡಿ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.